ಸಾಮಾಯಿಕರು ಬಂಡಳ್ಳಿ ಅನ್ನೋ ಗ್ರಾಮನೇ ಇರಬಾರ್ದು ಇಲ್ಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ರಾಜಕೀಯ ವ್ಯಕ್ತಿಗಳು ಇವ್ರ ಹತ್ರ ದುಡ್ಡುಗಳು ತಗೊಂಡು ನಿಮ್ಗೆಲ್ಲ ಅನ್ಯಾಯ ಮಾಡಿಸಿ ಇವತ್ತು ನೀವ್ ವೋಟ್ ಹಾಕಿರೋಂತವ್ರೆ ನಿಮ್ಮನ್ನ ಕರ್ಕೊಂಡ್ ಬಂದ್ ರೋಡ್ ಹಾಕಿ ಕೂರ್ಸವ್ರಿ. ಯಾರಾದ್ರೂ ಒಬ್ಬ ರಾಜಕೀಯ ವ್ಯಕ್ತಿ ಒಬ್ಬ ರಾಜಕೀಯ ವ್ಯಕ್ತಿ ವಿಚಾರದಲ್ಲಿ ಮಾತಾಡ್ತಾ ಇದಾರ? ಈ ವಿಚಾರವಾಗಿ ಇವತ್ತಿನ ದಿನ ನಾವು ಬಂಡಳ್ಳಿ ಉಳಿಸ್ಕೊಳ್ಳಂತ ಕೆಲಸ ಮಾಡ್ಬೇಕು. ನಮ್ದು ವಾರ್ಷಿಕೋತ್ಸವ ಇದೆ, ವಾರ್ಷಿಕೋತ್ಸವ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ತೀನಿ. ನೀವು 150 ಮನೆಗಳು ಏನಾಯ್ತೋ 150 ಮನೆಗಳಿಗೂ ನ್ಯಾಯ ಸಿಗ್ಬೇಕು. ಇದ್ರ ಜೊತೆಗೇನಂದ್ರೆ ಅದು ಒಂದು ತಿಂಗಳಾಗ್ಲಿ ಅವ್ರು ಕ್ರೆಷರ್ ಮಾಡ್ಕೊಳ್ಳಿ. ನಾವು ಕಾನೂನು ಉಲ್ಲಂಘನೆ ಮಾಡಿ ಅವ್ರ ಮೇಲೆ ಗಲಾಟೆಗಳು ಜಗಳಗಳು ಮಾಡೋದು ಬೇಡ. ನಾವ್ ಇಲ್ಲಿ ಕುತ್ಕೊಂಡೆ ರಣ ಎದ್ದೇಳೋದು ಬೇಡ. ಅದು ಏನಾದೈತೋ ಅದಾಗ್ಲಿ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮ ಪ್ರಾಣ ಪೈನ ಪರವಾಗಿಲ್ಲ. ಯಾಲಂಟೆ ಊರು ಪೋತೆ ಪ್ರಾಣ ಪೈನಟ್ಲೆ, ಊರು ಪೋತೆ ಪ್ರಾಣ ಪೈನಟ್ಲೆ. ಅರ್ಥಮಾಯ್ನ ಮಾ ಕೌಶ್ ಬಿಡೋ ಜನಾಲ್ ಉಂಡೇದಿ, ಆಫೀಸರ್ಲು ಉಂಡೇದಿ, ಜೊತೆ ಸರ್ಕಾರ ಉಂಡೇದಿ, ಅನ್ನಿ ಉಂಡೇದೇ ತಿಳಿಸ್ನ ಜನಾಲ್ ಕೋಸ್ರಮ ಮಾ ಕೋಸ್ರಮ ಒಳ್ಳೆ ಜನಾಲ್ ಹೋದ್ ಮಾಕ್ ರೋಡ್ಲು ಕಾವಲ್ಲಂಟೆ ಒಳ್ಳೆ ಎಸ್ಕೊಂಡು ನೀಡಿ ಆಗ್ಬಿಟ್ಟು. ಅದೇ ವಿಷಯ ಸರ್ಕಾರ ಬಿಡು, ಇದು ಬ್ಲಾಸ್ಟ್ ಸ್ಟೇಷನ್ ತಗ್ಸ್ ಮಾಡು, ಮಾ ಇಲ್ಲಿ ಪಡ್ಬೋತಂದೆ. ಆಫೀಸರ್ ಮೈನ್ಸ್ ಆಫೀಸರ್ ಷಣ್ಮುಖಂ ಸಿಗ್ತಾಡು, ಮೈನ್ಸ್ ಆಫೀಸರ್ ಷಣ್ಮುಖಂ ಏಮನ್ ಸಿಗ್ತಾಡಂತೆ. ಅವ್ರು ಸತ್ತೋಗ್ಲಿ ಆಮೇಲೆ ನೋಡ್ಕೊಳ್ಳೋಣ. ಮೈನ್ಸ್ ಆಫೀಸರ್ ಮೈನ್ಸ್ ಆಫೀಸರ್ ಮೈನ್ಸ್ ಆಫೀಸರ್ ಷಣ್ಮುಖಂ ಹೇಳೋದು ಒಂದ್ ನಿಮಿಷ, ಮೈನ್ಸ್ ಆಫೀಸರ್ ಷಣ್ಮುಖಂ ಹೇಳೋ ಅಂತದ್ದು ಅವ್ರು ಸತ್ತೋಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ. ಆಮೇಲೆ ಜಿಲ್ಲಾ ಜನಪ್ರತಿನಿಧಿ ಎಂ ಪಿ ಅವ್ರು ಹೇಳೋದೇನಂದ್ರೆ ಇಲ್ಲಿ ಕುತ್ಕೊಂಡಿರೋರ್ನೆಲ್ಲ ಅರೆಸ್ಟ್ ಮಾಡ್ರಿ ಅಂತ. ಒಂದಿನ ಇವತ್ತಿನ ದಿನ ಒಂದ್ ನಿಮಿಷ ಇವತ್ತಿನ ದಿನ ಅವ್ರು ವೋಟ್ ಹಾಕಿ ಗೆಲ್ಸಿದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದು ಬಿಸಿಲಾಗಿ ರೋಡಾಗಿ ಇಲ್ಲಿ ಕೂರ್ತವ್ರು. ಅವರು ಆ ಕಂಪ್ನಿ ಅವರು ಕೆಟ್ಟ ಕೆಟ್ಟ ಮಾತುಗಳೆಲ್ಲ ನಮ್ಮ ಜನಗಳನ್ನ ಬೈತಾ ಇದ್ರೆ ನೋವಾತೈತಿ. ಹಿಂದಿಗಳಲ್ಲಿ ಅವರು ನಮ್ಮ ಜನಗಳನ್ನ ಕೆಟ್ಟ ಕೆಟ್ಟದಾಗ ಬೈತಾ ಇದ್ರೆ ನನಗೆ ನೋವಾತೈತೆ. ಆ ವಿಡಿಯೋ ನೋಡಿದೆ ನಾನು, ಬೇಜಾರಾಯ್ತು. ಜೊತೆಗೆ ಒಬ್ಬ ಅಧಿಕಾರಿ ಆದ್ರೂ ನಿಮ್ಗೆ ಸಪೋರ್ಟ್ ಮಾಡೋದು ಬೇಡ, ಒಬ್ಬ ರಾಜಕಾರಣಿ ಆದ್ರೂ ನಿಮ್ಗೆ ಸಪೋರ್ಟ್ ಮಾಡೋದು ಬೇಡ. ಯಾರು ಮಾಡಿಲ್ಲ ಅಂದ್ರೆ ನಾವೇನು ಹೋಗಿ ಸಾಯೋದಾ? ಬಂಡೆ ಮೇಲೆ ಮನೆ ಕಟ್ಕೊಂಡಿದೀವಿ, 300 ಮೀಟರ್ ಡಿಸ್ಟೆನ್ಸ್ ಇಲ್ಲ, ಮನೆ ಅಲ್ಲಿ ಪರ್ಮಿಷನ್ ಕೊಟ್ಟಿದಾರಂದ್ರೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದ್ರೆ ಸತ್ತೋಗ್ಬಿಡ್ಲಿ ಬಿಡ್ರಿ ಆಮೇಲೆ ನೋಡ್ಕೊಳ್ಳೋಣ. ಇದೇ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ, ಇಲ್ಲಿ ಕುತ್ಕೊಂಡಿರೋರ್ನೆಲ್ಲ ಅರೆಸ್ಟ್ ಮಾಡ್ರಿ, ಅರೆಸ್ಟ್ ಆದ್ರೂ ಪರವಾಗಿಲ್ಲ ಜೈಲುಗಳಲ್ಲಿ ಇರೋಣ. ಅದ್ ಏನಾಗ್ತೈತೋ ಆಗ್ಲಿ, ಪ್ರಾಣನೇ ಹೋಗ್ಬಿಡ್ಲಿ, ಇಲ್ಲಿಂದ ಎದ್ದೇಳೋದ್ ಬೇಡ. ಜೈ ಭೀಮ್.